ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಆದೇಶ ವಜಾಗೊಳಿಸುವಂತೆ ಕೋರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಮತ್ತೆ ಮುಂದಕ್ಕೆ ಹೋಗಿದ್ದು ಹೈಕೋರ್ಟ್ ಸೆಪ್ಟೆಂಬರ್ ಎರಡು ಅಂದರೆ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಶನಿವಾರ ಮುಂದುವರಿಯಿತು ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಶನಿವಾರ ವಿಚಾರಣೆ ನಡೆಸಿದರು ಬೆಳಗ್ಗೆ ಹತ್ತು ಮೂವತ್ತರಿಂದ ಸುಮಾರು ಆರು ಗಂಟೆಗಳಷ್ಟು ದೀರ್ಘಕಾಲ ವಿಚಾರಣೆ ನಡೆಯಿತು ಇನ್ನು ವಾದ ಮಂಡನೆ ಬಾಕಿ ಇದ್ದು ಸೋಮವಾರ ವಿಚಾರಣೆ ಮುಂದುವರಿಯಲಿದೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆ ಆರಂಭ ಆದಾಗ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ರು ಹದಿನೇಳು ಎ ಅಡಿಯಲ್ಲಿ ಅನುಮತಿ ನೀಡಲಾಗಿತ್ತು ಇದಕ್ಕೆ ತನಿಖೆ ಅಗತ್ಯ ಇರುವುದಿಲ್ಲ ಅಂತ ಮೆಹ್ತಾ ವಾದಿಸಿದ್ರು ಮೇಲ್ನೋಟಕ್ಕೆ ಅಪರಾಧ ಆಗಿದೆಯಾ ಇಲ್ವಾ ಅನ್ನೋದಷ್ಟೇ ಇಲ್ಲಿ ಮುಖ್ಯವಾಗತ್ತೆ ತನಿಖೆ ಅಗತ್ಯ ಇದೆಯಾ ಇಲ್ವಾ ಅನ್ನೋದನ್ನಷ್ಟೇ ನೋಡಬಹುದು ಅಂತ ಮೆಹ್ತಾ ವಾದಿಸಿದ್ರು ಹದಿನೇಳು ಎ ಅಡಿಯಲ್ಲಿ ಅನುಮತಿ ಇಲ್ಲದೆ ತನಿಖೆ ನಡೆಸುವಂತಿಲ್ಲ ಅಂತಿದೆಯಲ್ವೇ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಈ ಸಂದರ್ಭದಲ್ಲಿ ಪ್ರಶ್ನಿಸಿದ್ರು ಆದರೆ ಪೊಲೀಸರೇ ಅನುಮತಿ ಪಡಿಬೇಕು ಅಂತಿಲ್ಲ ಇದನ್ನ ನಾನೇ ನನ್ನ ಹಿಂದಿನ ತೀರ್ಪಿನಲ್ಲಿ ಹೇಳಿರೋದಾಗಿ ಜಡ್ಜ್ ಹೇಳಿದ್ರು ಅಬ್ರಹಂ ದೂರು ಸಂಪುಟ ಸಭೆ ಉತ್ತರ ಹಾಗೂ ಶೋಕಾಸ್ ನೋಟಿಸ್ಗೆ ಸಿಎಂ ನೀಡಿದ ಉತ್ತರ ಪರಿಶೀಲನೆ ಬಳಿಕವೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಕೋರ್ಟ್ ಕೋರ್ಟ್ಗೆ ಸ್ಪಷ್ಟಪಡಿಸಿದ್ರು ಪ್ರಾಸಿಕ್ಯೂಷನ್ ಅನುಮತಿ ನೀಡುವಾಗ ರಾಜ್ಯಪಾಲರು ವಿವೇಚನೆ ಬಳಸಿದ್ದಾರೆ ಅಬ್ರಹಂ ಪ್ರಕರಣದಲ್ಲಿ ನೋಟಿಸ್ ನೀಡಲಾಗಿದೆ ಸ್ನೇಹಮಯಿ ಕೃಷ್ಣ ಪ್ರದೀಪ್ ಕುಮಾರ್ ಪ್ರಕರಣದಲ್ಲಿ ನೋಟಿಸ್ ನೀಡಿಲ್ಲ ಅಂತ ಹೇಳಿದ್ರು ರಾಜ್ಯಪಾಲರು ಆತುರದಿಂದ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ಯಾವುದೇ ಆತುರದ ನಿರ್ಧಾರ ಕೈಗೊಂಡಿಲ್ಲ ಅಂತ ಹೇಳಿದ್ರು ಸಂಪುಟ ಸಭೆ ನಿರ್ಣಯ ತಾರತಮ್ಯದಿಂದ ಕೂಡಿದ್ದು ಹಾಗಾಗಿ ವಿವೇಚನೆ ಬಳಸ್ತಿದ್ದೀನಿ ಅಂತ ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿರುವುದಾಗಿ ಮೆಹ್ತಾ ಕೋರ್ಟ್ ಗಮನಕ್ಕೆ ತಂದ್ರು ಸಂಪುಟ ಸಭೆ ನಿರ್ಣಯ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯದ್ದೇ ಕಾಪಿ ಪೇಸ್ಟ್ ಆಗಿದೆ ಸಿಎಂ ಉತ್ತರ ಕೂಡ ಎಜಿ ಟಿಪ್ಪಣಿಯದ್ದೇ ಕಾಪಿ ಆಗಿದೆ ಅಂತ ಹೇಳಿದ ತುಷಾರ್ ಮೆಹ್ತಾ ಇದು ಕಲೆಕ್ಟಿವ್ ಸ್ಟುಪಿಡಿಟಿ ಅಂತ ಕೋರ್ಟ್ ಮುಂದೆ ವಾದ ಮಂಡಿಸಿದ್ರು ದೂರುದಾರರಲ್ಲಿ ಒಬ್ಬರಾದ ಸ್ನೇಹಮಯಿ ಕೃಷ್ಣ ಪರ ಮಣೀಂದರ್ ಸಿಂಗ್ ವಾದ ಮಂಡಿಸಿದ್ರು ತನಿಖೆ ನಡೆಸಬೇಕು ಅನ್ನೋದಷ್ಟೇ ನಮ್ಮ ಕೋರಿಕೆ ಅಂತ ಹೇಳಿದ್ರು ಅಭಿವೃದ್ಧಿಪಡಿಸಿದ ಭೂಮಿ ಮತ್ತೆ ಕಂದಾಯ ಭೂಮಿ ಹೇಗಾಯ್ತು ಅಂತ ನ್ಯಾಯಮೂರ್ತಿ ಪ್ರಶ್ನೆ ಮಾಡಿದಾಗ ಅದು ಮ್ಯಾಜಿಕ್ ತನಿಖೆಯಿಂದ ಅದು ತಿಳಿಬೇಕು ಅಂತ ವಾದಿಸಿದ್ರು ಊಟದ ವಿರಾಮದ ಬಳಿಕ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಮತ್ತೆ ಆರಂಭ ಆದಾಗ ಮತ್ತೋರ್ವ ದೂರುದಾರ ಪ್ರದೀಪ್ ಪರ ವಕೀಲ ಪ್ರಭುಲಿಂಗ್ ನಾವದಿಗೆ ವಾದ ಆರಂಭ ಮಾಡಿದಾಗ ಪ್ರಕರಣದಲ್ಲಿ ಸಿಎಂ ಪಾತ್ರ ಏನು ಅನ್ನೋದನ್ನ ಯಾರೂ ಹೇಳಿಲ್ಲ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ನೀವು ಹೇಳ್ತೀರಾ ಅಂತ ನ್ಯಾಯಮೂರ್ತಿಗಳು ನಾವದಿಗೆ ಅವರನ್ನ ಪ್ರಶ್ನೆ ಮಾಡಿದ್ರು ಸಿಎಂ ಪಾತ್ರ ಮತ್ತು ಕ್ಯಾಬಿನೆಟ್ ಸಲಹೆ ಬಗ್ಗೆ ವಾದ ಮಂಡಿಸೋದಾಗಿ ಹೇಳಿದ ಕೆಲ ಕೆಲವೇಳೆ ಕ್ಯಾಬಿನೆಟ್ ರಾಜ್ಯಪಾಲರಿಗೆ ಸಲಹೆ ನೀಡುವ ಅರ್ಹತೆಯನ್ನ ಕಳೆದುಕೊಂಡಿರುತ್ತೆ ಅಂತ ಹೇಳಿದ್ರು ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರುತ್ತೆ ಅಂತ ಹೇಳಿದ್ರು ಸಿಎಂ ಹೊರತಾದ ಕ್ಯಾಬಿನೆಟ್ ಿರೋಕೆ ಸಾಧ್ಯವಿಲ್ಲ ಹಾಗಾಗಿ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಪರಿಗಣಿಸಬೇಕಿಲ್ಲ ಹದಿನೇಳು ಎ ಸಂದರ್ಭದಲ್ಲಿ ರಾಜ್ಯಪಾಲರ ಕ್ರಮ ಪ್ರಶ್ನಿಸೋಕೆ ಅವಕಾಶವಿಲ್ಲ ಎಫ್ಐಆರ್ ದಾಖಲಾದ ಬಳಿಕವಷ್ಟೇ ಅದನ್ನ ಪ್ರಶ್ನೆ ಮಾಡಬಹುದಾಗಿದೆ ಅಂತ ನಾವದಿಗೆ ವಾದಿಸಿದ್ರು ಸರ್ಕಾರ ತನಿಖೆಗೆ ಅಂತ ರಚಿಸಿರುವ ಆಯೋಗದ ಪ್ರಶ್ನಾವಳಿ ಬಗ್ಗೆ ಗಮನ ಸೆಳೆದ ನಾವದಿಗೆ ಅಕ್ರಮ ನಡೆದಿದೆ ಅಂತ ಸರ್ಕಾರಕ್ಕೆ ಮನವರಿಕೆ ಆಗಿದೆ ಅಂತ ವಾದಿಸಿದ್ರು ಅಕ್ರಮ ಆಗಿಲ್ಲ ಅನ್ನೋರು ತನಿಖೆಗೆ ಆಯೋಗ ರಚನೆ ಮಾಡಿದ್ದಾರೆ ಅಂತ ನಾವದಿಗೆ ಹೇಳಿದ್ರು ದೂರುದಾರ ಅಬ್ರಾಹಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಂಡಿಸಿ ಮೊದಲು ಪೊಲೀಸರಿಗೆ ದೂರು ನೀಡಲಾಗಿತ್ತು ಆದರೆ ದೂರನ್ನ ದಾಖಲಿಸದೇ ಇದ್ದರಿಂದ ರಾಜ್ಯಪಾಲರಿಂದ ಅನುಮತಿ ಪಡೆಯಲಾಯಿತು ಅಂತ ಕೋರ್ಟ್ ಗಮನಕ್ಕೆ ಡಿ ನೋಟಿಫಿಕೇಶನ್ ಆದಾಗ ಮತ್ತು ಭೂ ಪರಿವರ್ತನೆ ಆದಾಗ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಐವತ್ತು ಐವತ್ತರ ಹಂಚಿಕೆ ಕೇಳಿದಾಗ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಸಿಎಂ ಪುತ್ರ ಇದ್ದ ಸಭೆಯಲ್ಲಿ ಐವತ್ತು ಐವತ್ತರ ಒಪ್ಪಿಗೆ ನೀಡಲಾಯಿತು ಅಂತ ರಂಗನಾಥ್ ರೆಡ್ಡಿ ಹೇಳಿದ್ರು ಯಾವುದೇ ಜಮೀನು ಕಳೆದುಕೊಳ್ಳದೆ ಸಿಎಂ ಪತ್ನಿ ಪರಿಹಾರ ಪಡೆದಿದ್ದಾರೆ ಅಂತ ರಂಗನಾಥ್ ರೆಡ್ಡಿ ವಾದಿಸಿದ್ರು ಆಗ ಇದು ನಿಮ್ಮ ಆರೋಪನ ಅಂತ ಜಡ್ಜ್ ಪ್ರಶ್ನಿಸಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನೆ ಮಾಡಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಅರ್ಜಿ ಸಲ್ಲಿಸಿದ್ರು ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸಿದ್ದರಾಮಯ್ಯ ಪರ ವಾದ ಮಂಡಿಸಿದ್ದ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಪಾಲರಿಗೆ ದೂರು ನೀಡಿದ್ದ ಟಿಜೆ ಅಬ್ರಹಾಂಗೆ ದಂಡ ವಿಧಿಸಿ ದೂರನ್ನ ವಜಾಗೊಳಿಸಬೇಕು ಅಂತ ಮನವಿ ಮಾಡಿದ್ರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನ ರಾಜ್ಯಪಾಲರು ಹಿಂಪಡಿಬೇಕು ಅಂತ ಸಿಂಘ್ವಿ ವಾದಿಸಿದ್ರು ಜನರು ಆಯ್ಕೆ ಮಾಡಿದ ಸರ್ಕಾರವನ್ನ ಇಂತಹ ಕ್ರಮಗಳಿಂದ ಬದಲಿಸೋಕೆ ಆಗದು ಹಾಗಾಗಿಯೇ ರಾಜ್ಯಪಾಲರ ಅಧಿಕಾರಗಳಿಗೆ ನಿರ್ಬಂಧಗಳಿವೆ ಅಂತ ಸಿಂಗ್ ವಿವಾದಿಸಿದ್ರು ಬಳಿಕ ಆಗಸ್ಟ್ ಮೂವತ್ತೊಂದಕ್ಕೆ ವಿಚಾರಣೆ ಮುಂದೂಡಲಾಗಿತ್ತು ಅಂತೇನೆ ಶನಿವಾರ ಅಂದ್ರೆ ಇವತ್ತು ಸುದೀರ್ಘ ವಿಚಾರಣೆ ನಡೆಯಿತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು